ಭಾರತ ಲಾಕ್ ಡೌನ್ ಆಗಿದೆ ಇಡೀ ಭಾರತ ಲಾಕ್ ಡೌನ್ ಆಗಿ ಇವತ್ತಿಗೆ 14 ದಿನ ಈ 14 ದಿನಗಳಲ್ಲಿ ಸಾಕಷ್ಟು ಜನ ಕಷ್ಟಪಡ್ತಾ ಇದ್ದಾರೆ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಸಾಕಷ್ಟು ಉದ್ಯಮಗಳಿಗೆ ಹೊರತ ಬಿದ್ದಿರುವಂತದ್ದು ಇದರ ನಡುವೆ ಇದರಲ್ಲಿ ಮತ್ತೊಂದು ಉದ್ಯಮ ಹೊರತಕ್ಕೆ ತಿಳ್ಕೊಂಡಿರುವಂತದ್ದು ಅಂದ್ರೆ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ ಓಪನ್ ಇದ್ರೂ ಕೂಡ ಬಿಸಿನೆಸ್ ಮಾತ್ರ ಡಲ್ ಯಾಕೆಂದ್ರೆ ಯಾವುದೇ ರೀತಿಯಾದಂತ ವಾಹನಗಳು ರಸ್ತೆಗೆ ಇಳಿಯಂಗಿಲ್ಲ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಪೊಲೀಸ್ ವಾಹನಗಳು ಹಾಗೆ ಮಾಧ್ಯಮದ ವಾಹನಗಳಾಗಿರಬಹುದು ವೈದ್ಯರು ಮತ್ತೆ ಅದರ ಸಿಬ್ಬಂದಿಗಳು ಇನ್ನ ಅನಿವಾರ್ಯವಾಗಿ ಅಗತ್ಯ ವಸ್ತುಗಳನ್ನು ಕೊಂಡುಕೊಳ್ಳುವವರು ರಸ್ತೆಗೆ ಇಳಿಬಹುದು ಬಿಟ್ರೆ ಇನ್ಯಾರು ಕೂಡ ರಸ್ತೆಗೆ ಇಳಿಯಂಗಿಲ್ವಲ್ಲ ಸೋ ಹೀಗಾಗಿ ಕಂಪ್ಲೀಟ್ ಆಗಿ ಡಲ್ ಓಡಿತಾ ಇದ್ದಾವೆ ಪೆಟ್ರೋಲ್ ಬಂಕ್ನ ಬಿಸಿನೆಸ್ ರಾಜ್ಯದಾದ್ಯಂತ 5500 ಕ್ಕೂ ಹೆಚ್ಚು ಪೆಟ್ರೋಲ್ ಬಂಕ್ಗಳಿವೆ ಬೆಂಗಳೂರಿನಲ್ಲಿಯೇ 700 ಕ್ಕೂ ಹೆಚ್ಚು ಬಂಕ್ಗಳು ಇರುವಂತದ್ದು ಲಾಕ್ ಡೌನ್ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಬಂಕ್ ಬಿಸಿನೆಸ್ ಕಂಪ್ಲೀಟ್ ಆಗಿ ಡಲ್ ಆಗಿ ಹೋಗಿದೆ ಬಂಕ್ ನವರಿಗೆ ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇಡಲಿಕ್ಕೆ ಒಂದಕಡೆ ಸೂಚನೆಯನ್ನ ಕೂಡ ನೀಡಿದೆ ಸರ್ಕಾರ ಕನಿಷ್ಠ 10000 ಲೀಟರ್ ಸ್ಟಾಕ್ ಇರಬೇಕು ಪ್ರತಿಯೊಂದು ಬಂಕ್ನಲ್ಲಿ ಅನ್ನುವ ಸೂಚನೆ ಇದೆ ಪೆಟ್ರೋಲ್ ಡೀಸೆಲ್ ದುಪ್ಪಟ್ಟು ಸ್ಟಾಕ್ ಇದೆ ಅಂತ ಹೇಳ್ತಾ ಇದ್ದಾರೆ ಮಾಲೀಕರು ಕರೋನಾ ಬರಕ್ಕಿಂತ ಮುಂಚೆ ನಾವು 8500 ಲೀಟರ್ ಸೇಲ್ ಮಾಡ್ತಿದ್ವಿ ಪೆಟ್ರೋಲ್ 4000 ಲೀಟರ್ ಡೀಸೆಲ್ ಸೇಲ್ ಮಾಡ್ತಿದ್ವಿ ಈಗ ಪೆಟ್ರೋಲ್ ಸೇಲ್ಸ್ ಅಪ್ರಾಕ್ಸಿಮೇಟ್ಲಿ 2000 ಲೀಟರ್ಸ್ ಬಂದಿದೆ ಡೀಸೆಲ್ ಅಂತೂ ಬರಿ 500 ಲೀಟರ್ಸ್ ಹೋಗ್ತಾ ಇದೆ 8000 ಲೀಟರ್ಸ್ ಮಾಡ್ತಾ ಇದ್ದಿದ್ದು ಬರಿ 500 ಲೀಟರ್ಸ್ ಮಾಡ್ತಾ ಇದೀವಿ ಏಕೆಂದ್ರೆ ಕಮರ್ಷಿಯಲ್ ಗೂಡ್ಸ್ ಇಲ್ಲ ಬಸ್ಸಸ್ ಇಲ್ಲ ಆಮೇಲೆ ಟ್ರ್ಯಾಕ್ಟರ್ಗಳು ಇವು ಯಾವ ಬರೋದೆಲ್ಲ ನಿಂತು ಹೋಗಿದೆ ನಮಗೆ ಜಾಸ್ತಿ ಏಟ್ ಬಿದ್ದಿರೋದು ಪೆಟ್ರೋಲಲ್ಲಿ ನಾರ್ಮಲಿ ಬರಿ ಪಾಸ್ ಇರೋರು ಮಾತ್ರ ಬರ್ತಾ ಇದ್ದಾರೆ ಆಮೇಲೆ ನಾವೀಗ ರೂಲ್ಸ್ ಮಾಡಿದ್ವಿ ಮಾಸ್ಕ್ ಹಾಕೊಂಡವರು ಮಾತ್ರ ಪೆಟ್ರೋಲ್ ಕೊಡಬೇಕು ಅಂತ ಕರೋನಾ ಬಂದ್ಮೇಲೆ 82-85% ಬಿಸ್ನೆಸ್ ಕಮ್ಮಿ ಆಗಿದೆ ಲಾಕ್ಡೌನ್ ಘೋಷಣೆ ಆಗಿದ್ಮೇಲೆ ನಮ್ಮ ಮೂರು ಕಂಪನಿಯಿಂದಾನು ನಾವು ಒಂದು ಸ್ಟೇಟ್ ವೈಡ್ ಒಂದು 80 ಲಕ್ಷ ಲೀಟರ್ ಪೆಟ್ರೋಲ್ ಮಾರಾಟ ಮಾಡ್ತಾ ಇದ್ವಿ ಅದರಲ್ಲಿ 30 ಲಕ್ಷ ಲೀಟರ್ ಡಿಪ್ ಆಗಿದೆ ಡೀಸೆಲ್ 200 ಲಕ್ಷ ಲೀಟರ್ ಮಾರಾಟ ಮಾಡ್ತಾ ಇದ್ದೀವಿ ನಮ್ಮೆಲ್ಲ ವರ್ತಕರು ನಮ್ಮ ಪೆಟ್ರೋಲಿಯಂ ಡೀಲರ್ಸ್ ಈಗ ಅದು 1,20,000 ಡಿಪ್ ಆಗಿದೆ ನಾವು ಬೆಂಗಳೂರು ತಗೊಂಡಿದ್ರೆ ಬೆಂಗಳೂರಲ್ಲಿ ಒಂದು 8 ಲಕ್ಷ ಲೀಟರ್ ಡಿಪ್ ಆಗಿದೆ ಡೀಸೆಲ್ ಅಲ್ಲಿ ಒಂದು 26 ರಿಂದ 28 ಲಕ್ಷ ಡಿಪ್ ಆಗಿದೆ ಏಪ್ರಿಲ್ ತಿಂಗಳಲ್ಲಿ ಇನ್ನೂ ಜಾಸ್ತಿ ಆಗಬಹುದು ಯಾಕೆ ಅಂದ್ರೆ ನಾವು ಟೋಟಲ್ ಶಟ್ ಡೌನ್ ಆಗಿದೀವಿ ಆಲ್ ಆಫ್ ಸಡನ್ ಬಂದ್ರೆ ನಮ್ಮ ಹತ್ರ ಪ್ರಾಡಕ್ಟ್ ಇದೆ ಸಫಿಷಿಯಂಟ್ ಪ್ರಾಡಕ್ಟ್ ಇಸ್ ಅವೈಲೇಬಲ್ ಇನ್ ಕರ್ನಾಟಕ ದೇರ್ ಇಸ್ ನೋ ನೀಡ್ ಆಫ್ ಸ್ಕೇರ್ 15 ದಿನದಿಂದ ನಾವು ಗಾಡಿಗೆ ಪೆಟ್ರೋಲ್ ಹಾಕಿಲ್ಲ ಇವತ್ತು 1 ಲೀಟರ್ ಆಕ್ಸನ್ ಅಂತ ಬಂದಿದ್ದೀರಿ ನಾವು ಬಂದು 5 ರೂಪಾಯಿ ಕಾಯಿಸೋದು ನೀರು ಬಿಡ್ತಿರಲ್ಲ ಆ ನೀರು ಬಿಡೋರು ನಾವು ಗಾಡಿ ಮನೆಗೂ ಅಂಗಡಿಗೂ ಓಡಾಡೋಕ್ಕೆ ಬೇಕಾಗಿತ್ತು ಅದಕ್ಕೋಸ್ಕರ ಪೆಟ್ರೋಲ್ ಹಾಕ್ಸೋಕ್ಕೆ ಬಂದೆ ಇಲ್ಲ ಹಾಕ್ಸಿಲ್ಲ ಸರ್ ಇದ್ದಿದ್ದೆ ಸಾಕಿತ್ತು ಅದನ್ನೇ ಕಂಟಿನ್ಯೂ ಆಯಿತು ಇವಾಗ ಖಾಲಿ ಆಯಿತು ಬಂದಿದ್ದೀನಿ ಹಾಕ್ಸೋಕ್ಕೆ 1 ಲೀಟ್ರ್ ನಾವು ಮನೆಗೂ ಇದಕ್ಕೆ ಓಡಾಡೋಕ್ಕೆ ಮಾಡ್ಕೊಂಡಿದ್ದೀರಿ ಗಾಡಿ